ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡ್ರೀಮ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್. ಇದು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಟ್ಟಂತ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ಲೇ ಗೇಮ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಅನೇಕ ಹುಡುಗರಿಗೆ ಕ್ರಿಕೆಟ್ ಅಂದ್ರೆ ತುಂಬಾನೇ ಪಂಚಪ್ರಾಣ. ಸೊ ಅನೇಕ ಜನ ಕ್ರಿಕೆಟ್ ಆಡ್ಬೇಕಂದ್ರೆ ತುಂಬಾನೇ ಇಷ್ಟಪಡ್ತಾರೆ. ಸೊ ಅದೇ ರೀತಿ ಒಬ್ಬರೇ ಇದ್ದಾಗ ಕ್ರಿಕೆಟ್ ಆಡೋದು ಹೇಗೆ ಅಂತ ನಾನು ಇವತ್ತು ತಿಳ್ಸ್ಕೊಡ್ತೀನಿ. ಸೊ ನಿಮ್ಮ ಮೊಬೈಲಲ್ಲಿ ಕೂಡ ನೀವು ಕ್ರಿಕೆಟ್ ಗೇಮ್ ಅನ್ನ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಆರಾಮಾಗಿ ಲೈವ್ ಅಲ್ಲಿ ನೀವೇ ಆಡ್ತಿರೋ ಫೀಲ್ ಕೊಡುತ್ತೆ ಈ ಗೇಮ್. ಸೊ ಅಪ್ಲಿಕೇಶನ್ ಆ ಗೇಮ್ ನೇಮ್ ಬಂದ್ಬಿಟ್ಟು ರಿಯಲ್ ಕ್ರಿಕೆಟರ್ ಅಂತ ನಾನು ಆರ್ಡರ್ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀನಿ, ಇಲ್ಲಿದೆ ನೋಡಿ. ಸೊ ಅದು ಓಪನ್ ಮಾಡೋಣ, ಅದು ಹೇಗೆ ವರ್ಕ್ ಮಾಡುತ್ತೆ, ಸೊ ಹೇಗೆ ಆಟ ಆಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಓಪನ್ ಮಾಡ್ತೀನಿ, ಬನ್ನಿ. ಓಪನ್ ಮಾಡಿದ ತಕ್ಷಣ ಈ ತರ ಕೇಳುತ್ತೆ, ಕ್ವಿಕ್ ಮ್ಯಾಚ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸೊ ವುಡ್ ಯು ಲೈಕ್ ಟು ರಿಸ್ಯೂಮ್ ದ ಗೇಮ್, ಸೊ ನೋ ಅಂತ ಕೊಡಿ. ನಾನು ಆಲ್ರೆಡಿ ಅದು ಆನ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದಕ್ಕೆ ಕೇಳ್ತಾ ಇದೆ. ಸೊ ಇಲ್ಲಿ ನೋಡಿ, ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಸೊ ನಾವು ಪಾಕಿಸ್ತಾನ ವಿರುದ್ಧ ಆಡಬೇಕು. ಸೊ ಇದು ಇಂಡಿಯಾ ನಮ್ಮ ಟೀಮು, ರೈಟ್ ಸೈಡ್ ಲೆಫ್ಟ್ ಸೈಡಲ್ಲಿರೋದು, ರೈಟ್ ಸೈಡಲ್ಲಿರೋದು ಆಪೋಸಿಟ್ ಟೀಮು. ಸೊ ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸೊ ಇದು ಸ್ಟೇಡಿಯಂ ಇದನ್ನು ಕೇಳುತ್ತೆ, ವೆರಿ ಈಸಿ, ಮೀಡಿಯಂ, ಹಾರ್ಡ್ ಅಂತ. ಸೊ ನಾವು ಈಸಿ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಕೇಳುತ್ತೆ ಶಿಖರ್ ಧವನ್, ಶಿಖರ್ ಧವನ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಅಂಬಡೆ ರಾಯ್ಡು, ಅವೆಲ್ಲ ಟೀಮ್ಗಳ ನೇಮು. ಸೊ ಮತ್ತೆ ಅದು ಇರಲಿ, ಅದು ಹಾಗೆ ಇರಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ, 100% ಆ ತನಕ ವೆಯ್ಟ್ ಮಾಡಬೇಕು. ಅನಂತರ ನೋಡಿ ಫ್ರೆಂಡ್ಸ್, ಡಿಸ್ಪ್ಲೇ ಆಗುತ್ತೆ. ಸೊ ಟಾಸ್ ಕೇಳುತ್ತೆ. ನಾವು ಇದ್ರ ಎಡ್ ಟೈಲ್ಸ್ ಅಂತ ಕೇಳಬೇಕು, ನಾನು ಎಡ್ ಅಂತ ಟೈಲ್ ಎಡ್ ಅಂತ ಓಕೆ ಕೊಡ್ತೀನಿ. ಎಡ್ ಮೇಲೆ ಕ್ಲಿಕ್ ಮಾಡಿ. ವುಡ್ ಯು ಲೈಕ್ ಟು ಡೂ ಅಂದರೆ ನಮ್ಮದೇ ಆಗಿದೆ ಟಾಸ್, ನಮ್ಮದೇ ಆಗಿದೆ. ಸೊ ಬ್ಯಾಟು ಅಥವಾ ಬೌಲಿಂಗ್ ಅಂತ ಕೇಳುತ್ತೆ. ಸೊ ನಾನು ಬ್ಯಾಟಿಂಗ್ ಅಂತಲೇ ಆಯ್ಕೆ ಮಾಡ್ಕೊತೀನಿ, ಯಾಕಂದರೆ ಬ್ಯಾಟಿಂಗ್ ಮೊದಲು ಬ್ಯಾಟ್ ಆಡೋಣ. ಸೊ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ವಿ. ಸೊ ಒನ್ ಡೌನ್ ಯಾರು ಹೋಗಬೇಕು, ಪೇಸ್ ಯಾರು ಹೋಗಬೇಕು ಅಂತ ಡಿಸೈಡ್ ಮಾಡಬೇಕು. ಸೊ ಇದು ಟೀಮ್ ಸಮ್ಮರಿ, ಯಾರ್ಯಾರು ಇದ್ದಾರೆ ಒಂದ್ಸಲ ನೋಡ್ಕೊಂಬಿಡಿ. ಸೊ ಇದು ನೋಡ್ಕೊಂಡು ಆದ ತಕ್ಷಣ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸೆಲೆಕ್ಟ್ ಸ್ಟ್ರೈಕ್ ಬ್ಯಾಟ್ಸ್ಮನ್ ಅಂದರೆ ಒನ್ ಡೌನ್ ಯಾರು ಹೋಗಬೇಕು, ಆಮೇಲೆ ಯಾರು ಹೋಗಬೇಕು. ಮೊದಲು ನಾನು ರೋಹಿತ್ ಶರ್ಮಾ, ಆಮೇಲೆ ಶಿಖರ್ ಧವನ್ ಅಂತ ಕೊಡ್ತೀನಿ. ಬೇಡ, ವಿರಾಟ್ ಕೊಹ್ಲಿ ಕೊಡೋಣ. ವಿರಾಟ್ ಕೊಹ್ಲಿ ಓಕೆ ಕೊಡಿ. ಅಂದರೆ ಸೆಲೆಕ್ಟ್ ನಾನ್ ಸ್ಟ್ರೈಕ್ ಬ್ಯಾಟ್ಸ್ಮನ್ ಅಂದರೆ ವಿರಾಟ್ ಕೊಹ್ಲಿ ಆದ ತಕ್ಷಣ ರೋಹಿತ್ ಶರ್ಮಾ ಕೊಡಿ. ಓಕೆ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಬರ್ತಾ ಇದ್ದಾರೆ ನೋಡಿ, ಬಂದರು, ಎಲ್ಲ ರೆಡಿ ಆದರು. ಸೊ ಇದು ನೋಡಿ ಬಾಲ್ ಪಿಚ್ ಬೀಳೋ ಜಾಗ. ಸೊ ಆಲ್ರೆಡಿ ಅವ್ನು ಬರ್ತಾ ಇದ್ದಾನೆ. ಸೊ ಇಲ್ಲಿ ಇದೆ ನೋಡಿ ಫ್ರಂಟ್ ಫುಟ್, ಇದ್ರ ಮೇಲೆ ಕ್ಲಿಕ್ ಮಾಡಿ, ಈ ಥರ ಫ್ರಂಟ್ ಫುಟ್ ಆಗುತ್ತೆ. ಸೊ ನೋಡಿ, ಇದ್ರ ಮೇಲೆ ಕಟ್ಟಿ ಲಿವ್ ಮಾಡಬೇಕಾಗುತ್ತೆ. ಇದನ್ನು ಲಿವ್ ಮಾಡೋಂಗಿಲ್ಲ. ಸೊ ಅದರಿಂದ ಡಿಫೆನ್ಸ್ ಆಡಲೇಬೇಕು ಫ್ರಂಟ್ ಫುಟ್, ಇಲ್ಲಾಂದ್ರೆ ಔಟ್ ಆಗ್ತೀವಿ. ಸೊ ಅಂಪೇರ್ ನಾಟ್ ಔಟ್ ಕೊಟ್ಟರು. ರಿವ್ಯೂ ತಗೊಂಡಿದೆ, ಚಾಲೆಂಜ್ ಫೀಲ್ಡ್ ರಿವ್ಯೂ ತಗೊಂತಾರೆ. ಸೊ ಅದರಿಂದ ಪಾಕಿಸ್ತಾನದವರು ವೆಯ್ಟ್ ಮಾಡಬೇಕು. ನಾಟ್ ಔಟ್ ಆಗಿದೆ ನೋಡಿ ಫ್ರೆಂಡ್ಸ್. ನೀವು ಬ್ಯಾಟ್ಸ್ಮನನ್ನು ಹಿಂದಕ್ಕೆ ಮುಂದಕ್ಕೆ ಸರಿಸ್ಕೋಬೋದು. ಅಂದರೆ ಇದು ಬ್ಯಾಕ್ ಫುಟ್, ಇದರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಆಡ್ತಾರೆ. ಸೊ ನೀವೆಲ್ಲದನ್ನು ಟ್ರೈ ಮಾಡಿ ನೋಡಿ, ಹೊಡೆದ ತಕ್ಷಣ ರನ್ನಿಂಗ್ ಹೊಡಬೇಕು. ಸೊ ಇಲ್ಲಿ ನೋಡಿ ಅಡ್ವಾನ್ಸ್ ಬೀಸೋದಿದ್ದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಯಾವ ರೀತಿ ವರ್ಕ್ ಆಗುತ್ತೆ. ತೋದ ವರ್ಕೇ ಆಗೋದಲ್ಲ. ಸೊ ನೀವು ಗೇಮ್ ಎಲ್ಲ ಪ್ಲೇ ಆಗಿದೆ. ಸೊ ಎಲ್ಲರೂ ಒಂದೆಲ್ಲ ಎರಡು ಸಲ ಆಡಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ.